ಈ ಅಂಬಾರಿ ಎಷ್ಟು ವರ್ಷ ಹಳೆಯದ್ದು, ಎಷ್ಟು ಶತಮಾನ ಹಳೆಯದ್ದು ಅಥವಾ ಹೊಸದ, ಏನಿದ್ರ ಹಿನ್ನೆಲೆ ಅಂತ ಹೇಳಿ ಬಗ್ಗೆ ನಾನು ಕಾಮೆಂಟ್ ಮಾಡಿಬಿಟ್ಟು ಬಹಳ ಜನ ಇತಿಹಾಸ ಗೊತ್ತಿಲ್ಲದೆ ಇರೋರೆಲ್ಲ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಏನಂತಂದ್ರೆ ತಾವು ತಿಳ್ಕೊಂಡಿರೋದೇ ಸತ್ಯ ಅನ್ನೋ ಭಾವನೆಗೆ ಬಂದ್ಬಿಡ್ತಾರೆ. ಈ ಅಂಬಾರಿಯ ನಿಜವಾದ ಇತಿಹಾಸವನ್ನ ಕೆಲವರೆಲ್ಲ ಏನ್ ಮಾಡ್ತಾರೆ, ಕಂಪಿಲರಾಯನಿಂದ ಬಂತು, ವಿಜಯನಗರ ಸಾಮ್ರಾಜ್ಯದಿಂದ ಬಂತು, ಮಣ್ಣೊಳಗಡೆ ಹೂತಿಟ್ಟಿದ್ರು, ಆಮೇಲೆ ಇದನ್ನ ತಗೊಂಡ್ರು, ಇದು ಸಾಕ್ಷಾತ್ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅಂತ ಹೇಳ್ತಾರೆ. ನಿಮಗೆ ಪ್ರಬುದ್ಧ ಕರ್ನಾಟಕ ಅಂತ ಒಂದು ದಾಖಲೆ, ಆವತ್ತಿನ ಕಾಲಕ್ಕೆ ತಿಪ್ಪೇಸ್ವಾಮಿ ಅಂತ ಹೇಳಿ ಪಿ ಆರ್ ತಿಪ್ಪೇಸ್ವಾಮಿ ಅನ್ನೋರು ಒಂದು ಇಂಟರ್ವ್ಯೂ ಮಾಡ್ತಾರೆ ಒಬ್ಬರನ್ನ. ಯಾರು ಅಂದರೆ ಅವರು ಸ್ವರ್ಣ ಶಿಲ್ಪಿ ಸಿಂಗಣ್ಣಾಚಾರ್ಯ ಅಂತ. ಈ ಸಿಂಗಣ್ಣಾಚಾರ್ಯರು ಯಾರು ಅಂತಂದರೆ ಅರಮನೆಯಲ್ಲಿ ಏನು ಈ ಕೆಲಸವನ್ನು ಚಿನ್ನದ ಕೆಲಸವನ್ನು ಮಾಡ್ತಾ ಇದ್ದವರು. ಅವರು ಇದನ್ನ ಮಾಡಿದ್ದು ಇವಾಗ ಹೇಳಿ ಎಲ್ಲಿಂದ ಅವ್ರು ಈ ಅಂಬಾರಿನ ಕಂಪಿಲರಾಯನಿಂದ ಬಂತ ಎಲ್ಲಿಂದ ಬಂತು ಅಂತ 1917-18 ಅಂತ ಡಾಕ್ಟರ್ ಜಿ ವಿ ಗಾಯತ್ರಿ ಅವರು ತಮ್ಮ ಮೈಸೂರು ದಸರಾ ಅಂತ ಒಂದು ಕರ್ನಾಟಕ ಸ್ಟೇಟ್ ಇಂದ ಒಂದು ಪ್ರಕಟ ಮಾಡಿದ್ದಾರೆ ಒಂದು ಪುಸ್ತಕನ, ಅದರಲ್ಲೇ ಇದು ಪೂರ್ತಿ ಮಾಹಿತಿಗಳು ಇದೆ. ದಿ ಮೈಸೂರು ದಸರಾ ಅಂತ ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಇದೆರಡರಲ್ಲೂ ಕೂಡ ವಿತ್ ಪಿಕ್ಚರ್ ಹಾಕಿದ್ದಾರೆ. 6,000 ತೊಲಾ ಅಂದ್ರೆ 6,000 ತೊಲಾ ಬಂಗಾರ 1877 ಹತ್ತನೇ ಚಾಮರಾಜ ಒಡೆಯರವರು ಒಂದು ಅಂಬಾರಿನ ಮಾಡಿಸ್ಬೇಕು ಚೆನ್ನಾಗಿರೋದು ಅಂತ ಮನಸ್ಸಲ್ಲಿ ಬಂತು ಅವ್ರಿಗೆ. ಹಿಂದೆ ಎಲ್ಲ ಅಂಬಾರಿಗಳು ಅಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು, ಚಿಕ್ಕದಾಗಿ ಒಂದು ಮಂಟಪ ತರ ಕಟ್ಕೋತಾ ಇದ್ರು. ಇದು ನಮ್ಮ ಇಲ್ಲಿ ಮಾತ್ರ ಅಲ್ಲ, ಆನೆ ಮೇಲೆ ಅಂಬಾರಿಗಳು ಎಲ್ಲ ಕಡೆನೂ ಇದ್ದಿದ್ದೆ. ಸೊ ಆಗ ಇದೊಂದು ವೈಭವವಾಗಿ ಮಾಡಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅವಾಗ ಅವ್ರು ಏನ್ ಮಾಡಿದ್ರು, ಸ್ವರ್ಣಶಿಲ್ಪಿ ಸಿಂಗಣ್ಣಾಚಾರ್ಯರಿಗೆ ಇದನ್ನ ವಹಿಸಿದ್ರು. ಸ್ವರ್ಣಶಿಲ್ಪಿ ಸಿಂಗಣ್ಣಾಚಾರ್ಯರು ಚಿನ್ನದ ಕೆಲಸ ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖರು. ಸೋನಾರ್ ಸ್ಟ್ರೀಟ್ ಅಲ್ಲಿ ಇರ್ತಿದ್ರು ಅವಾಗೆಲ್ಲ, ಮೈಸೂರಲ್ಲಿ ಅವರು ಬರ್ತಾ ಇದ್ರು, ಎಲ್ಲ ವಿಶ್ವಕರ್ಮ ಸ್ಟ್ರೀಟ್ಸ್ ಅಲ್ಲಿ ಇರ್ತಿದ್ರು ಅವರೆಲ್ಲ, ಅದಕ್ಕೆ ಸೇರಿದವರು, ಅದು ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದವರು. ಸೊ 1917-18 ಈ ಅಂಬಾರಿ ಪೂರ್ಣ ಸ್ವರೂಪವನ್ನು ಪಡ್ಕೊಳ್ತು. ಇದನ್ನ ಸ್ಪಷ್ಟವಾಗಿ ಅವರೇ ಮಾಡಿದ್ರು ಅಂತ ಅರಮನೆಯವರೇ ಅದಕ್ಕೆ ಸ್ವರ್ಣ ಶಿಲ್ಪಿ ಅಂತ ಒಂದು ಬಹು ಇದನ್ನು ಬಿರುದನ್ನ ಕೂಡ ಕೊಟ್ಟಿದ್ದಾರೆ. ಇದು ಒಂದೇ ಮಾಡಲಿಲ್ಲ ಅವರು, ಬೆಳ್ಳಿಯ ರಥ ರತ್ನ ಸಿಂಹಾಸನವನ್ನು ಮತ್ತೆ ಅವರು ಚೇಂಜ್ ಮಾಡಿ ಮಾಡಿಸಿದ್ರು. ಇದೆಲ್ಲ ದಾಖಲೆಗಳಲ್ಲಿರುವಾಗ ನಾವು ಇದು ಎಷ್ಟು ಚಿನ್ನ ಇದೆ ಅಂತ ಕೇಳಿದ್ರೆ ಎರಡು ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ. ಇದು ಇದು ಅಂಬಾರಿ ಏನ್ ಮಾಡ್ತಾರೆ ಎಲ್ಲರೂ, 750 kg ಇದೆ, 750 kg ಚಿನ್ನ ಇದೆ ಅಂತ ಎಲ್ಲ ಹೇಳ್ತಾರೆ. 750 kg ಚಿನ್ನ ಪೂರ್ತಿ ಗಟ್ಟಿಯಲ್ಲಿ ಮಾಡಿಲ್ಲ, ಅದು ಒಳಭಾಗದಲ್ಲಿ ಅದು ಮರದಲ್ಲಿದೆ, ಅದ್ರ ಕೆಳಭಾಗ ಕೆಲವು ಕಬ್ಬಿಣಗಳನ್ನೆಲ್ಲ ಬಳಸಲಾಗಿದೆ, ಅದ್ರ ಕಾಲುಗಳೆಲ್ಲ ಇದೆ, ಅದರ ಮೇಲೆ ಚಿನ್ನದ ತಗಡಿನ ಲೇಪನ ಲೇಪನ ಅಲ್ಲ ಇದು ಚಿನ್ನದ ತಗಡನ್ನೇ ಒತ್ತಿಸಲಾಗಿದೆ. ಲೇಪನ ಅಂದ್ರೆ ಜಸ್ಟ್ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ, ಅದಕ್ಕೆ ಅಷ್ಟೊಂದು ಚಿನ್ನ ಬೇಕಾಗಿಲ್ಲ. ಆದ್ರೆ ಇದು ಎಲೆಕ್ಟ್ರೋಪ್ಲೇಟ್ ಅಲ್ಲ, ಇದು ರಿಯಲ್ ಗೋಲ್ಡ್ ಪ್ಲೇಟ್ಸ್, ಅದರಲ್ಲೇನು ಡೌಟ್ ಇಲ್ಲ, ರಿಯಲ್ ಗೋಲ್ಡ್ ಪ್ಲೇಟ್ಸ್ ಗಳನ್ನ ಮಾಡಿದ್ದಾರೆ. ಇದನ್ನ 1060 ಅಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳಿ 6,000 ತೊಲಾ ಬಂಗಾರ, 6,000 × ಮಾಡರ್ನ್ ಅಲ್ಲಿ 11.5 gram ಸೇರಿಸಿದ್ರೆ ಕರೆಕ್ಟ್ ಆಗಿ 69-70 kg ಅಂತ. ಬಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಆದ್ರೆ ಆರ್ಕಿಯಾಲಜಿ ಅವರು ಒಂದು ಪುಸ್ತಕ ತಂದಿದ್ದಾರೆ ಡಿ ಸಿ ಅವರ ನೇತೃತ್ವದಲ್ಲಿ, ಅದರಲ್ಲಿ ಇದನ್ನು 80 kg ಅಂತ ಉಲ್ಲೇಖ ಮಾಡಲಾಗಿದೆ. ಎಲ್ಲಿಯೂ ಕೂಡ 750 kg ಚಿನ್ನ ಅಂತ ಹೇಳಿಲ್ಲ, 750 kg ಭಾರ ತೂಕ, ಚಿನ್ನ 80 kg ಅಷ್ಟೇ ಇರೋದು ಅನ್ನೋದು ದಾಖಲೆಗಳಿಂದ ಗೊತ್ತಾಗುತ್ತೆ.